ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಕೋಳಿ ಸಾಂಬಾರ್ ಅಥವಾ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 1 kg ಚಿಕನ್ನ ನಾವು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಬೇಕಂದರೆ, ತುರಿದಿರುವಂಥ ತೆಂಗಿನಕಾಯಿ ತುರಿ 1/2 ಟೇಬಲ್ ಸ್ಪೂನ್, ಮಸಾಲ ಸಾಂಬಾರ್ ಪೌಡರ್ 1/2 ಟೇಬಲ್ ಸ್ಪೂನ್ ಬೇಕಾಗುತ್ತೆ, ಸಾಂಬಾರ್ ಈರುಳ್ಳಿಯಲ್ಲಿ 15-18 ತೊಗೊಂಡಿದ್ದೀವಿ, ಅಡಿಗೆ ಎಣ್ಣೆ 4 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಉಪಯೋಗಿಸ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ, 5 ಲವಂಗ, 1 ಇಂಚು ಚಕ್ಕೆ, 1 ಬೆಳ್ಳುಳ್ಳಿ, 1 ಇಂಚು ಶುಂಠಿನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಿ ಮೊದಲಿಗೆ ನಾವು 2 ಥರ ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ನ ತಗೊಂಡು ಮಸಾಲ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಂತರ ಸಾಂಬಾರ್ ಈರುಳ್ಳಿ, ಮೊದಲಿಗೆ ಇದೆರಡನ್ನೂ ರುಬ್ಕೋಬೇಕಾಗತ್ತೆ. ಇದನ್ನು ನಾವು ಫೈನ್ ಪೇಸ್ಟಾಗಿ ರುಬ್ಕೊಂಡು ಎತ್ತಿಟ್ಕೊಳ್ಬೇಕು. ನಂತರ ಅದೇ ಜಾರಿಗೆ ನಾವಿಲ್ಲಿ ತುರಿದ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಇದನ್ನೆಲ್ಲ ಹಾಕಿ ಇದನ್ನು ಕೂಡ ನಾವು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ನಂತರ ಒಂದು ಪ್ಯಾನ್ ತಗೊಂಡು ಪ್ಯಾನಿಗೆ 4 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗೋವರೆಗೂ ನಾವು ಕಾಯಬೇಕಾಗತ್ತೆ. ಎಣ್ಣೆ ಬಿಸಿಯಾದ ನಂತರ ನಾವು ಏನು ಆಲ್ರೆಡಿ ತೊಳೆದು ಎತ್ತಿಟ್ಕೊಂಡಿರ್ತೀವಿ ಚಿಕನ್ ಪೀಸಸ್ನ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಬರಬೇಕು. ಎಲ್ಲ ಚಿಕನ್ ಪೀಸ್ನ ಆ್ಯಡ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ಟೇಬಲ್ಸ್ಪೂನ್ ಅರಿಶಿನ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಮೊದಲಿಗೆ ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲ ಸಾಂಬಾರ್ ಈರುಳ್ಳಿ ಮತ್ತು ಮಸಾಲ ಸಾಂಬಾರ್ ಪುಡಿ, ಆ ಮಸಾಲೆನ ನಾವು ಮೊದಲಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಎಲ್ಲಿವರೆಗೂ ಫ್ರೈ ಆಗಬೇಕಂತಂದರೆ ಅದು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ನಾವು ಅದನ್ನು ಫ್ರೈ ಮಾಡಿ ನಮಗೆ ಎಷ್ಟು ನೀರು ಬೇಕು, ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸಾಂಬಾರ್ ಕುದಿ ಬಂದಮೇಲೆ ನಾವು ಏನು ಮತ್ತೊಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಮಸಾಲೆನ ಇಲ್ಲಿ ನಾವು ಆ್ಯಡ್ ಮಾಡಬೇಕು. ಎಲ್ಲ ಮಸಾಲೆನೂ ಆ್ಯಡ್ ಮಾಡಿದ್ಮೇಲೆ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 10-15 ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಅದನ್ನು ನಾವು ಬೇಯಿಸಬೇಕಾಗುತ್ತೆ. ಸಾಂಬಾರ್ ಬೆಂದ ನಂತರ ನಾವು ಲಿಡ್ನ ತೆಗೆದು ಸಾಂಬಾರ್ನ ಇನ್ನೊಂದ್ಸಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸಾಂಬಾರ್ನ ರಾಗಿ ಮುದ್ದೆ ಅಥವಾ ಅನ್ನದ ಜೊತೆ ಸರ್ವ್ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.